ಇವಿಎಂಗಳಲ್ಲಿ ಬೀಳುವ ಮತಗಳೊಂದಿಗೆ ವಿವಿಪ್ಯಾಟ್ ಸ್ಲಿಪ್ಗಳನ್ನು ಶೇಕಡಾ 100% ಎಣಿಕೆ ಮಾಡಬೇಕೆಂದು ಕೋರಿ ಸಲ್ಲಿಸಲಾಗಿದ್ದ ಎಲ್ಲ ಅರ್ಜಿಗಳನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ. ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಮತ್ತು ದೀಪಾಂಕರ್ ದತ್ತಾ ಅವರ ದ್ವಿಸದಸ್ಯ ಪೀಠ ಈ ತೀರ್ಪು ಪ್ರಕಟಿಸಿದ್ದು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸಬೇಕು ಎಂಬ ಮನವಿಯನ್ನು ತಿರಸ್ಕರಿಸಿದೆ. ಟುಡೇ ದ ಸುಪ್ರೀಂ ಕೋರ್ಟ್ ಡೆಲಿವರ್ಡ್ ಇಟ್ಸ್ ಜಜ್ಮೆಂಟ್ ಆನ್ EVM and VVPAT. Our demand was that because the EVMs have a programmable memory and therefore can be manipulated, so in order to avoid public apprehension about the integrity of the EVMs, one of the three things could be done. Either you go back to paper ballots or you give the VVPAT slip in the hands of the voter, which can be put in the ballot box and then counted. Or in the alternative, the black glass of the VVPAT machine should be made transparent, or at least the light should be remain on for all the time, so that people can see what is happening inside the VVPAT, and also 100% counting of the VVPAT slips. The court has not accepted our demands, but has directed the Election Commission to examine that if bar codes can be put on the ballot on the VVPAT slips, so that the VVPAT slips can be mechanically counted by a counting machine. Also, secondly, they have said that the symbol loading unit, which loads the symbol constituency by constituency, should be sealed and kept available for at least 45 days after the election. Thirdly, they have said that every candidate who comes second or third can make a demand for examining the burnt memory of the EVM, and a technical expert team of the Election Commission will have to examine that, but the cost of that will have to be paid by the candidate. With these directions, the court has disposed of these petitions. ಮತದಾರರಿಗೆ ವಿವಿಪ್ಯಾಟ್ ಪರಿಶೀಲನಾ ಗುರುತಿನ ಚೀಟಿ ಹಾಗೂ ಮತಪತ್ರ ಚುನಾವಣಾ ವ್ಯವಸ್ಥೆ ಜಾರಿಗೊಳಿಸುವಂತೆ ಸ್ವಯಂ ಸೇವಾ ಸಂಸ್ಥೆ ADR ಹಾಗೂ ಅಭಯ್ ಬಕ್ ಚಾಂದ್ ಮತ್ತು ಅರುಣ್ ಕುಮಾರ್ ಅಗರ್ವಾಲ್ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದರು. ಇದೇ ವೇಳೆ ಸಿಂಬಲ್ ಲೋಡಿಂಗ್ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ಸಿಂಬಲ್ ಲೋಡಿಂಗ್ ಯೂನಿಟ್ ಅನ್ನ ಸೀಲ್ ಮಾಡಬೇಕು. ಎಸ್ಎಲ್ಯು ಅನ್ನ ಕನಿಷ್ಠ 45 ದಿನಗಳ ಅವಧಿಯವರೆಗೆ ಸಂಗ್ರಹಿಸಬೇಕು. ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಿದೆ. ಫಲಿತಾಂಶದ ನಂತರ ಅಭ್ಯರ್ಥಿಗಳು ಮನವಿ ಮಾಡಿದರೆ ಇಂಜಿನಿಯರ್ಗಳ ತಂಡ ಇವಿಎಂ ಮೈಕ್ರೋ ಕಂಟ್ರೋಲ್ಗಳಲ್ಲಿರುವ ಮತದಾನದ ಮಾಹಿತಿಯನ್ನ ಪರಿಶೀಲಿಸಬೇಕು. ಅಂತಹ ಮನವಿಗಳು ಫಲಿತಾಂಶ ಪ್ರಕಟಗೊಂಡ 7 ದಿನಗಳ ಒಳಗೆ ನಿರ್ಧಾರವಾಗಬೇಕು. ಮನವಿ ಮಾಡಿದ ಅಭ್ಯರ್ಥಿಗಳೇ ಪರಿಶೀಲನಾ ವೆಚ್ಚವನ್ನ ಭರಿಸಬೇಕು. ಒಂದು ವೇಳೆ ಇವಿಎಂನಲ್ಲಿನ ಎಲ್ಲ ಮಾಹಿತಿ ಅಳಿಸಿ ಹೋಗಿದ್ದರೆ ವೆಚ್ಚಗಳನ್ನ ವಾಪಸ್ ಮಾಡಬೇಕು ಎಂದು ನ್ಯಾಯಮೂರ್ತಿಗಳಾದ ಸಂಜಯ್ ಖನ್ನಾ ತಮ್ಮ ಆದೇಶದಲ್ಲಿ ತಿಳಿಸಿದರು. ಒಂದು ವ್ಯವಸ್ಥೆಯನ್ನ ಕುರುಡಾಗಿ ಅಪನಂಬಿಕೆ ಮಾಡುವುದು ಅನಗತ್ಯ ಅನುಮಾನಗಳಿಗೆ ಕಾರಣವಾಗಬಹುದು. ಪ್ರಜಾಪ್ರಭುತ್ವವನ್ನ ಎಲ್ಲ ಆಧಾರ ಸ್ತಂಭಗಳ ನಡುವೆ ಸಾಮರಸ್ಯ ಹಾಗೂ ಶಾಂತಿಯೊಂದಿಗೆ ಕಾಪಾಡಿಕೊಳ್ಳಬೇಕು. ನಂಬಿಕೆ ಹಾಗೂ ಸಹಯೋಗದ ಸಂಸ್ಕೃತಿಯನ್ನ ಪೋಷಿಸುವ ಮೂಲಕ ನಮ್ಮ ಪ್ರಜಾಪ್ರಭುತ್ವದ ದನಿಯನ್ನ ನಾವು ಬಲಪಡಿಸಬೇಕು ಎಂದು ನ್ಯಾಯಮೂರ್ತಿ ದೀಪಾಂಕರ್ ದತ್ತ ಅವರು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಪ್ರೀಂ ಕೋರ್ಟ್ ಆದೇಶವನ್ನ ಸ್ವಾಗತಿಸಿದ್ದು ತಮ್ಮ ಸ್ವಾರ್ಥಕ್ಕಾಗಿ ಇವಿಎಂ ಮೇಲೆ ದೂರುವ ವಿಪಕ್ಷಗಳಿಗೆ ಈ ತೀರ್ಪು ಸರಿಯಾಗಿ ಏಟು ನೀಡಿದೆ ಎಂದು ಹೇಳಿದ್ದಾರೆ. ಆಜ್ ಪೂರಿ ದುನಿಯಾ ಭಾರತ್ ಕೆ ಲೋಕತಂತ್ರ ಕಿ ಭಾರತ್ ಕಿ ಚುನಾವ್ ಪ್ರಕ್ರಿಯಾ ಕಿ ಭಾರತ್ ಕೆ ಚುನಾವೋ ಮೇ ಟೆಕ್ನಾಲಜಿ ಕೆ ಉಪಯೋಗ ಕಿ ವಾಹವಾಹಿ ಕರ್ತಿ ಹೈ ತಾರೀಫ್ ಕರ್ತಿ ಹೈ ತಬ್ ಯೇ ಲೋಕ ಅಪನೆ ನಿಜಿ ಸ್ವಾರ್ಥ ಕೆ ಲಿಯೆ ಬದ ನಿಯತ್ ಸೆ ಇವಿಎಂ ಕೋ ಬದನಾಮ್ ಕರ್ನೆ ಪರ್ ಲಗೆ ಪಡೇ ಥೆ ಇನ್ಹೋನೆ ಲೋಕತಂತ್ರ ಕೆ ಸಾಥ್ ಲಗಾತಾರ್ ವಿಶ್ವಾಸಘಾತ್ ಕರ್ನೆ ಕಿ ಕೋಶಿಶ್ ಕಿ ಹೈ ಲೇಕಿನ್ ಆಜ್ ಇನ್ಹೀ ಲೋಗೋ ಕೋ ದೇಶ್ ಕಿ ಸರ್ವೋಚ್ಚ ಅದಾಲತ್ ನೇ ಸುಪ್ರೀಂ ಕೋರ್ಟ್ ನೇ ಐಸಾ ಕರಾರಾ ತಮಾಚಾ ಮಾರಾ ಹೈ ಐಸಾ ಕರಾರಾ ತಮಾಚಾ ಮಾರಾ ಹೈ ಯೇ ಅಬ್ ಮುಂಹ ಊಂಚಿ ಕರ್ಕೆ ದೇಖ್ ನೀ ಪಾಯೆಂಗೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.